ವೀಕ್ಷಕರೇ ಈಗಾಗಲೇ ನಾವು ನಮ್ಮ ಡೇಟಾಬೇಸ್ ಇನ ಸ್ಟೂಡೆಂಟ್ಸ್ ಗೆ ಟೋಟಲ್ ಮತ್ತೆ ಪರ್ಸೆಂಟೇಜ್ ಅನ್ನ ಫಾರ್ಮುಲಾ ಉಪಯೋಗಿಸಿ ಕಂಡುಹಿಡಿದಿದ್ದೀವಿ ಈಗ ಅವ್ರಿಗೆ ಪರ್ಸೆಂಟೇಜ್ ಅನ್ನ ಆಧಾರವಾಗಿ ಇಟ್ಕೊಂಡು ಗ್ರೇಡ್ ಅನ್ನ ಕೊಡಬೇಕು ಈ ಗ್ರೇಡ್ ಅನ್ನ ಕೊಡೋದಕ್ಕೆ ನಾವು ಇಫ್ ಫಂಕ್ಷನ್ ಅನ್ನ ಬಳಸ್ತೀವಿ ಆ ಇಫ್ ಫಂಕ್ಷನ್ ಅಂದ್ರೆ ಏನು ಅದಕ್ಕೆ ಸಿಂಟ್ಯಾಕ್ಸ್ ಏನಿದೆ ಅಂತ ನೋಡೋಣ ನೋಡಿ ಇಫ್ ನಲ್ಲಿ ಇಫ್ ಅನ್ನೋದು ಒಂದು ಲಾಜಿಕಲ್ ಟೆಸ್ಟ್ ಲಾಜಿಕಲ್ ಫಂಕ್ಷನ್ ಆಗಿದೆ ಅದನ್ನ ನಾವು ಈ ರೀತಿ ಸಿಂಟ್ಯಾಕ್ಸ್ ಅನ್ನ ಬರೀಬಹುದು ಇಫ್ ಪ್ಯಾರಥಿಸಿಸ್ ಓಪನ್ ಲಾಜಿಕಲ್ ಟೆಸ್ಟ್ ದೆನ್ ಕಾಮಾ ದೆನ್ ವ್ಯಾಲ್ಯೂ ಕಾಮಾ ಅದರ್ವೈಸ್ ವ್ಯಾಲ್ಯೂ ಇಲ್ಲಿ ಲಾಜಿಕಲ್ ಟೆಸ್ಟ್ ಅಂತಂದ್ರೆ ಎರಡು ನಂಬರ್ ಅನ್ನ ಕಂಪೇರ್ ಮಾಡೋದು ಈಕ್ವಲ್ಸ್ ನಾಟ್ ಈಕ್ವಲ್ಸ್ ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಈ ರೀತಿ ಟೆಸ್ಟ್ ಗಳನ್ನ ನಾವು ಲಾಜಿಕಲ್ ಟೆಸ್ಟ್ ಅಂತ ಕರಿತೀವಿ ಈ ಲಾಜಿಕಲ್ ಟೆಸ್ಟಿನ ರಿಸಲ್ಟ್ ಎರಡು ಒಂದು ಟ್ರೂ ಆಗಿರ್ಬೋದು ಅಥವಾ ಫಾಲ್ಸ್ ಆಗಿರ್ಬೋದು ಲಾಜಿಕಲ್ ಟೆಸ್ಟ್ ನ ರಿಸಲ್ಟ್ ಟ್ರೂ ಆಗಿದ್ರೆ ದೆನ್ ವ್ಯಾಲ್ಯೂ ಏನಿದೆ ಅದು ಎಕ್ಸಿಕ್ಯೂಟ್ ಆಗುತ್ತೆ ಲಾಜಿಕಲ್ ಟೆಸ್ಟ್ ನ ವ್ಯಾಲ್ಯೂ ಫಾಲ್ಸ್ ಆದ್ರೆ ಅದರ್ವೈಸ್ ವ್ಯಾಲ್ಯೂ ಎಕ್ಸಿಕ್ಯೂಟ್ ಆಗುತ್ತೆ ಇದನ್ನ ನಾವು ಒಂದು ಎಕ್ಸಾಂಪಲ್ ತಗೊಂಡು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಉದಾಹರಣೆಗೆ ಈಗ ನಮಗೆ ಎಂ ಈಕ್ವಲ್ಸ್ 45% ಅಂತ ಅಂದ್ಕೊಳ್ಳೋಣ ಎಂ 45% ಆಗಿದೆ ಎಂ 35% ಗಿಂತ ಹೆಚ್ಚಾದ್ರೆ ಪಾಸ್ ಅಂತ ಪ್ರಿಂಟ್ ಆಗಬೇಕು ಎಂ 35% ಗಿಂತ ಕಡಿಮೆ ಆದ್ರೆ ಫೈಲ್ ಅಂತ ಪ್ರಿಂಟ್ ಆಗಬೇಕು ಅದನ್ನ ನಾವೀಗ ನೋಡಿ ಫಾರ್ಮುಲಾ ಇಲ್ಲಿದೆ ಇದನ್ನ ಎಕ್ಸಿಕ್ಯೂಟ್ ಮಾಡಿ ನೋಡೋಣ ನಮ್ಮ ಶೀಟ್ ಅಲ್ಲಿ ರಿಸಲ್ಟ್ ಅನಾಲಿಸಿಸ್ ಶೀಟ್ ಬಂದಿದ್ದೀನಿ ಇಲ್ಲಿ ನಾನು ಸುಮ್ಮನೆ ರ್ಯಾಂಡಮ್ ಆಗಿ ಒಂದ್ ಕಡೆ ಪರ್ಸೆಂಟೇಜ್ ತಗೊಂಡಿದ್ದೀನಿ ಇನ್ನೊಂದ್ ಕಡೆ ಗ್ರೇಡ್ ಈಗ ಪರ್ಸೆಂಟೇಜ್ ಒಂದು ಉದಾಹರಣೆಗೆ 40% 34% 57% 89% 25% ಈಗ ತಗೊಂಡಿದ್ದೀನಿ ನೋಡಿ ಇದು ನಾನು ಪರ್ಸೆಂಟ್ ಅಂತ ನೀನು ಫಾರ್ಮುಲಾ ಇದು ಫಾರ್ಮೆಟಿಂಗ್ ಮಾಡಿದ್ದೆ ಇರೋದ್ರಿಂದ ಅದು ನಂಬರ್ ತರನೇ ತಗೊಂಡಿದೆ ನನಗೆ ಇದನ್ನ ಫಾರ್ಮೆಟಿಂಗ್ ಮಾಡ್ತೀನಿ ಪರ್ಸೆಂಟೇಜ್ಗೆ ಆವಾಗ ಏನಾಯ್ತು 40 × 100 4000% ಅಂತ ಬಂತು ಇದನ್ನ ನಾನು ಸರಿ ಮಾಡ್ತೀನಿ ಈಗ 40% ಅಂತ ಎಂಟ್ರಿ ಮಾಡಿದ್ರೆ 40% 34% 57% 89% ಮತ್ತು 25% ನಮಗೆ ಡೆಸಿಮಲ್ ಪಾಯಿಂಟ್ಸ್ ಬೇಡ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಡೆಸಿಮಲ್ ಪಾಯಿಂಟ್ಸ್ ಕಡಿಮೆ ಆಗ್ತಾ ಬರುತ್ತೆ ಈಗ ಡೆಸಿಮಲ್ ಪಾಯಿಂಟ್ 0 40% ಇಲ್ಲಿ ಆಕ್ಚುಲಿ ನಾನು ಫಾರ್ಮೆಟಿಂಗ್ ತೆಗೆದ್ರೆ ಅದು 0.4 ಅಂತಾನೆ ಅರ್ಥ 0.4 × 100 ಮಾಡಿದ್ರೆ 40% ಬರುತ್ತೆ ಆ ಫಾರ್ಮೆಟಿಂಗ್ ಇಲ್ಲಿದೆ ಅದು ಅಕಸ್ಮಾತ್ ನಮ್ಗೆ ಫಾರ್ಮೆಟಿಂಗ್ ಬೇಡ ಅಂತಂದ್ರೆ 40% ಅಂತ ನಾವು ಮ್ಯಾನ್ಯುಲ್ ಕೂಡ ಟೈಪ್ ಮಾಡ್ಬೋದು ಇದು 40% 34% 57% 89% ಮತ್ತು 25% ಇದೆ ಇದಕ್ಕೆ ಗ್ರೇಡ್ ಅನ್ನ ನೋಡೋಣ ಇಫ್ ಫಂಕ್ಷನ್ ಅನ್ನ ಯಾವುದೇ ಫಂಕ್ಷನ್ ಈಕ್ವಲ್ಸ್ ಇಂದ ಶುರು ಆಗುತ್ತೆ ಅಂತ ನಮ್ಗೆ ಗೊತ್ತಿದೆ ಈಕ್ವಲ್ಸ್ ಇಫ್ ಈಗ ಲಾಜಿಕಲ್ ಟೆಸ್ಟ್ ಅಲ್ಲಿ ನಮ್ಗೆ ಇದು ಫಾರ್ಮುಲಾ ಸಿಂಟ್ಯಾಕ್ಸ್ ಏನಿದೆ ಅದು ಬರ್ತಾ ಹೋಗುತ್ತೆ ನೀವು ಗಮನಿಸ್ತಾ ಇದ್ದೀರಿ ಇಫ್ ಅಂದ್ರೆ ಇಫ್ ಆದ್ಮೇಲೆ ಟೆಸ್ಟ್ ಈಗ ಒಂದು ಲಾಜಿಕಲ್ ಟೆಸ್ಟ್ ಅನ್ನ ನಾನು ಇಲ್ಲಿ ಕೊಡಬೇಕು ಲಾಜಿಕಲ್ ಟೆಸ್ಟ್ ಏನು ಅಂತಂದ್ರೆ ಈ ಸೆಲ್ ಯಾವುದು J25 ಸೆಲ್ ಏನಿದೆ ಅದು 35% ಗಿಂತ ಹೆಚ್ಚಾಗಿದ್ರೆ 35% ಗಿಂತ ಹೆಚ್ಚು ಅಂತಂದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಗ್ರೇಟರ್ ದ್ಯಾನ್ ಸಿಂಬಲ್ ನೆಕ್ಸ್ಟ್ ಈಕ್ವಲ್ ಸಿಂಬಲ್ ಹಾಕಿದ್ರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಅಂತ ಅರ್ಥ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ 35% ಈಗ ಕಾಮ ಲಾಜಿಕಲ್ ಟೆಸ್ಟ್ ಆಗಿದೆ ಅದ್ರ ನೆಕ್ಸ್ಟ್ ವ್ಯಾಲ್ಯೂ ಏನು ಅಂತಂದ್ರೆ ಲಾಜಿಕಲ್ ಟೆಸ್ಟ್ ಟ್ರೂ ಆದ್ರೆ 35% ಹೆಚ್ಚಾಗಿದ್ರೆ ನಮ್ಗಲ್ಲಿ ಪಾಸ್ ಅಂತ ಪ್ರಿಂಟ್ ಆಗಬೇಕು PASS ನೋಡಿ ಅದನ್ನ ನಾನು ಇನ್ ಕೋಟ್ಸ್ ಹಾಕಿದ್ದೀನಿ ಡಬಲ್ ಕೋಟ್ಸ್ ಡಬಲ್ ಕೋಟ್ಸ್ ಒಳಗಡೆ ಬರದ ಅಕ್ಷರಗಳು ಹಾಗೆ ಪ್ರಿಂಟ್ ಆಗುತ್ತೆ ಟೆಕ್ಸ್ಟ್ ತರ ಕಾಮ ಈಗ ಅದರ್ವೈಸ್ ವ್ಯಾಲ್ಯೂ ಹಾಕ್ಬೇಕು ಈ ಟೆಸ್ಟ್ ಲಾಜಿಕಲ್ ಟೆಸ್ಟ್ ನ ವ್ಯಾಲ್ಯೂ ಫೇಲ್ ಫಾಲ್ಸ್ ಬಂದ್ರೆ ನಮ್ಗೆ ಇಲ್ಲಿ ಫೇಲ್ ಅಂತ ಪ್ರಿಂಟ್ ಆಗ್ಬೇಕು FAIL ಫೇಲ್ ಇನ್ ಕೋಟ್ಸ್ ಈಗ ಬ್ರಾಕೆಟ್ ಓಪನ್ ಮಾಡಿದ್ದೆ ಅದನ್ನ ನಾನು ಕ್ಲೋಸ್ ಮಾಡ್ತೀನಿ ಎಷ್ಟು ಬ್ರಾಕೆಟ್ ಓಪನ್ ಮಾಡ್ತೀವೋ ಅಷ್ಟು ಬ್ರಾಕೆಟ್ ಕೊನೆಯಲ್ಲಿ ಕ್ಲೋಸ್ ಆಗಿದೆ ಅಂತ ನೋಡ್ಕೋಬೇಕು ಈಗ ಫಾರ್ಮುಲಾ ಇಫ್ J25 ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35% ದೆನ್ ಪಾಸ್ ಅದರ್ವೈಸ್ ಫೇಲ್ ಇದು ನಮ್ಮ ಲಾಜಿಕಲ್ ಟೆಸ್ಟ್ ಇಫ್ ಆಗಿದೆ ಈ ಎಂಟರ್ ಪ್ರೆಸ್ ಮಾಡಿದಾಗ ಇಲ್ಲಿ ನಮಗೆ ಪಾಸ್ ಅಂತ ಬಂದಿದೆ ಪಾಸ್ ಅಂತ ಯಾಕೆ ಬಂದಿದೆ ಅಂದ್ರೆ ಇದು 35% ಗಿಂತ ಹೆಚ್ಚಾಗಿದೆ ಈಗ ಇದೇ ಫಾರ್ಮುಲಾವನ್ನ ಉಳಿದ ಸೆಲ್ಗಳಿಗೆ ಎಕ್ಸ್ಟೆಂಡ್ ಮಾಡ್ತೀನಿ ಈಗ ಮೌಸ್ ಕರ್ಸರ್ ಅನ್ನ
ತಗೊಂಡ್ರೆ ಅದು ಪ್ಲಸ್ ಮಾರ್ಕ್ ಆಗಿ ಚೇಂಜ್ ಆಗುತ್ತೆ. ಅಲ್ಲಿ ನಾವು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿದ್ರೆ ಅದೇ ಫಾರ್ಮುಲಾ ಎಲ್ಲಾ ಸೆಲ್ ಗಳಿಗೂ ಕಾಪಿ ಆಗಿದೆ. ಆದ್ರೆ ಆ ರೆಫರೆನ್ಸಿಂಗ್ ಸೆಲ್ ಏನಿತ್ತು J25, ಅದು ಇಲ್ಲಿಗೆ ಬಂದಾಗ J26 ಆಗಿರುತ್ತೆ, ಇಲ್ಲಿಗೆ ಬಂದಾಗ J27 ಆಗಿರುತ್ತೆ. ಹಾಗೆ ರೆಫರೆನ್ಸಿಂಗ್ ಸೆಲ್ ಗಳು ಕೂಡ ಬದಲಾಗ್ತಾ ಬರುತ್ತೆ ಕರೆಸ್ಪಾಂಡಿಂಗ್ ಆಗಿ. ಈಗ ನೋಡೋಣ, ಇಲ್ಲಿ ನೋಡಿ 34% ಇತ್ತು, ಅದಕ್ಕೆ ಅದು ಫೇಲ್ ಅಂತ ಪ್ರಿಂಟ್ ಆಗಿದೆ. 35ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ಅದು ಫೇಲ್ ಅಂತ ಪ್ರಿಂಟ್ ಆಗಿದೆ. ಹಾಗೆ 57% ಇಸ್ ಗ್ರೇಟರ್ ದನ್ 35%, ಸೊ ಪಾಸ್. 89% ಗ್ರೇಟರ್ ದನ್ 35%, ಪಾಸ್. 25% ಇಸ್ ಲೆಸ್ ದನ್ 35%, ಸೊ ಫೇಲ್. ಹೀಗೆ ನಾವು ಇಫ್ ಅನ್ನ ಬಳಸಿ ಒಂದು ಲಾಜಿಕಲ್ ಟೆಸ್ಟ್ ಅನ್ನ ಮಾಡಿ ನಾವು ನಮಗೆ ಬೇಕಾದಂತಹ ವ್ಯಾಲ್ಯೂ ಅಥವಾ ಗ್ರೇಡ್ ಗಳನ್ನ ನಾವು ಪ್ರಿಂಟ್ ಮಾಡಬಹುದು. ಈಗ ಇಲ್ಲಿ ಒಂದೇ ಒಂದು ಲಾಜಿಕಲ್ ಟೆಸ್ಟ್ ಅನ್ನ ನಾವು ಬಳಸ್ತಾ ಇದೀವಿ. ಆದ್ರೆ ನಮ್ಗೆ ಇಲ್ಲಿ ಗ್ರೇಡ್ ಹಾಕೋದಕ್ಕೆ, ನಮ್ಮ ಸ್ಟೂಡೆಂಟ್ಸ್ ಈ ಗ್ರೇಡ್ ಹಾಕೋದಕ್ಕೆ ನಮ್ಗೆ ಒಂದು ಲಾಜಿಕಲ್ ಟೆಸ್ಟ್ ಸಾಕಾಗೋದಿಲ್ಲ. ಈಗ ನಾವು ಈ ಸ್ಲ್ಯಾಬ್ ಅಲ್ಲಿ ನೋಡಬಹುದು 6-7 ಗ್ರೇಡ್ ಗಳು ನಾವು ಕೊಡ್ಬೇಕಾಗುತ್ತೆ. ಈ ಸ್ಲ್ಯಾಬ್ ಪ್ರಕಾರ ನಾವು ಟೋಟಲ್ ಮಾರ್ಕ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡ್ ಬೇಕಾದ್ರೂ ಗ್ರೇಡ್ ಕೊಡ್ಬೋದು, ಅಥವಾ ಪರ್ಸೆಂಟೇಜ್ ಅನ್ನ ಆಧಾರವಾಗಿ ಇಟ್ಕೊಂಡ್ ಬೇಕಾದ್ರೂ ಗ್ರೇಡ್ ಕೊಡ್ಬೋದು. ಪರ್ಸೆಂಟೇಜ್ ಅನ್ನ ಆಧಾರವಾಗಿ ಇಟ್ಕೊಂಡಿದ್ರೆ 90%ಗಿಂತ ಹೆಚ್ಚಾಗಿದ್ರೆ A+ ಗ್ರೇಡ್ ಅನ್ನ ಕೊಡ್ಬೇಕು, 80%ಗಿಂತ ಹೆಚ್ಚು 90%ಗಿಂತ ಕಡಿಮೆ ಇದ್ರೆ A ಗ್ರೇಡ್ ಅನ್ನ ಕೊಡ್ಬೇಕು, 35%ಗಿಂತ ಹೆಚ್ಚು 50%ಗಿಂತ ಕಡಿಮೆ ಇದ್ರೆ C ಗ್ರೇಡ್ ಅನ್ನ ಕೊಡ್ಬೇಕು, 35%ಗಿಂತ ಕಡಿಮೆ ಇದ್ರೆ ಫೇಲ್ ಅಂತ ಪ್ರಿಂಟ್ ಆಗ್ಬೇಕು. ಹೀಗೆ ನಮ್ಮ ಒಂದು ಗ್ರೇಡಿಂಗ್ ಸಿಸ್ಟಮ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಗ್ರೇಡಿಂಗ್ ಸಿಸ್ಟಮ್ ಅನ್ನ ಬಳಸಿ, ಈ ಸ್ಲ್ಯಾಬ್ ಅನ್ನ ಬಳಸಿ ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಹೇಗೆ ಗ್ರೇಡ್ ಅನ್ನ ಕೊಡುವುದು, ಇಫ್ ಅನ್ನ ಹೇಗೆ ನಾವು ಮಲ್ಟಿಪಲ್ ಇಫ್ ಅನ್ನ ಬಳಸಬೇಕಾಗುತ್ತೆ, ಮಲ್ಟಿಪಲ್ ಲಾಜಿಕಲ್ ಟೆಸ್ಟ್ ಮಾಡಬೇಕಾಗುತ್ತೆ ಅದನ್ನ ನೋಡೋಣ. ಈಗ ಇಲ್ಲಿ ನಾವು ಈಗ ಒಂದು ಉದಾಹರಣೆಗೆ 61.76 ಅಂತ ಒಂದು ವಿದ್ಯಾರ್ಥಿಯ ಪರ್ಸೆಂಟೇಜ್ ಇದೆ. ಇವನಿಗೆ ನಾವು ಇಷ್ಟು ಗ್ರೇಡ್ ಅನ್ನ ಕೊಡಬೇಕಾದ್ರೆ ಈ ಸ್ಲ್ಯಾಬಿನ ಪ್ರಕಾರ ಇಲ್ಲಿಗೆ ಬರ್ತಾನೆ ಅಂತಂದ್ರೆ ಇಲ್ಲಿಗೆ ಬರ್ತಾನೆ 60-69% ಬಿ ಗ್ರೇಡ್. ಡೈರೆಕ್ಟ್ ಆಗಿ ಬಿ ಗ್ರೇಡ್ ಹೇಗೆ ಬರುತ್ತೆ, ಪ್ರತಿಯೊಂದನ್ನು ನಾವು ಚೆಕ್ ಮಾಡ್ತಾ ಬರಬೇಕು. ಹೇಗೆ, ಇಫ್ ಆ ಪರ್ಸೆಂಟೇಜ್ ಈಕ್ವಲ್ಸ್ ಈಸ್ ಗ್ರೇಟರ್ ದನ್ 90 ಅಂತ ಚೆಕ್ ಮಾಡಬೇಕು. ಗ್ರೇಟರ್ ದನ್ 90 ಇದ್ರೆ A+ ಬರುತ್ತೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದ್ಸರಿ ಚೆಕ್ ಮಾಡಬೇಕು. ಈಸ್ ಇಟ್ ಗ್ರೇಟರ್ ದನ್ 80, 80ಗಿಂತ ಜಾಸ್ತಿ ಇದ್ರೆ A ಗ್ರೇಡ್, ಅಥವಾ ಇನ್ನೊಂದು ಟೆಸ್ಟ್ ಮಾಡಬೇಕು. ಈಸ್ ಇಟ್ ಗ್ರೇಟರ್ ದನ್ 70, 70ಗಿಂತ ಜಾಸ್ತಿ ಇದ್ರೆ B+, ಅಥವಾ ಇನ್ನೊಂದು ಟೆಸ್ಟ್ ಈಸ್ ಇಟ್ ಗ್ರೇಟರ್ ದನ್ 60, ಎಸ್ ಇಟ್ ಈಸ್ ಗ್ರೇಟರ್ ದನ್ 60, ಹಾಗಾಗಿ ಅಲ್ಲಿ ಬಿ ಗ್ರೇಡ್ ಅನ್ನ ಕೊಡಬೇಕು. ಹೀಗೆ ಕಂಟಿನ್ಯೂಸ್ ಆಗಿ ಲಾಜಿಕಲ್ ಟೆಸ್ಟ್ ಗಳನ್ನ ಮಾಡ್ತಾ ಹೋಗ್ಬೇಕು. ಇಫ್ ಆ ಲಾಜಿಕಲ್ ಟೆಸ್ಟ್ ಟ್ರೂ ಆದ್ರೆ ಒಂದು ವ್ಯಾಲ್ಯೂ, ಅದರ್ವೈಸ್ ಅಗೇನ್ ಇನ್ನೊಂದು ಟೆಸ್ಟ್ ಮಾಡಬೇಕು. ಈ ರೀತಿ ನಾವು ಫಾರ್ಮುಲಾವನ್ನ ಕೊಡಬೇಕು. ಈಗ ನಾವು ಫಾರ್ಮುಲಾವನ್ನು ಹಾಕ್ತಾ ಗಮನಿಸ್ತಾ ಹೋಗೋಣ. ಈಗ ಇಲ್ಲಿ ನಾನು ಫಾರ್ಮುಲಾ ಎಂಟ್ರಿ ಮಾಡ್ತೀನಿ. ಯಾವುದೇ ಫಂಕ್ಷನ್ ಈಕ್ವಲ್ಸ್ ಇಂದ ಶುರು ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಈಕ್ವಲ್ಸ್ ಇಫ್ ನೀವು ನಮ್ಮ ಫಾರ್ಮುಲಾ ಬಾರ್ ಅಲ್ಲಿ ಫಾರ್ಮುಲಾ ಪ್ರಿಂಟ್ ಆಗ್ತಾ ಬರ್ತಾ ಇರುತ್ತೆ ಅದನ್ನ ಗಮನಿಸ್ತಾ ಬನ್ನಿ. ಇಫ್ ಪ್ಯಾರಂಥಿಸಿಸ್ ಓಪನ್ ಮಾಡಿದ್ದೀನಿ. ಈಗ ನಾವು ಟೆಸ್ಟ್ ಮಾಡಬೇಕಾಗಿರೋ ಸೆಲ್ಲು N5 ಈಸ್ ಇಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 90%, ಇದು ಒಂದು ಲಾಜಿಕಲ್ ಟೆಸ್ಟ್ ಕಾಮ. ಇಫ್ ಇಟ್ ಈಸ್ ಗ್ರೇಟರ್ ದನ್ 90%, ದೆನ್ ಏನಾಗಬೇಕು, A+ ಅಂತ ಪ್ರಿಂಟ್ ಆಗಬೇಕು. ಹಾಗಾಗಿ ಡಬಲ್ ಕೋರ್ಸ್ ಅಲ್ಲಿ A+ ಅಂತ ಬರೀತೀನಿ, ಡಬಲ್ ಕೋರ್ಸ್ ಕ್ಲೋಸ್ ಮಾಡಿದ್ದೀನಿ ಕಾಮ. ಅದರ್ವೈಸ್ ವ್ಯಾಲ್ಯೂ, ಈ ಟೆಸ್ಟ್ ಫೇಲ್ ಆದ್ರೆ ಏನಾಗಬೇಕು, ಇನ್ನೊಂದು ಟೆಸ್ಟ್ ಮಾಡಬೇಕು. ಈಸ್ ಇಟ್ ಗ್ರೇಟರ್ ದನ್ 80% ಅಂತ ಟೆಸ್ಟ್ ಮಾಡಬೇಕು. ನೋಡಿ, ಇಫ್ ಅಗೇನ್ N5 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 80%, ಈಕ್ವಲ್ ಟು 80% ಆದರೆ ಏನಾಗಬೇಕು, A+ ಅಲ್ಲ A ಅಂತ ಪ್ರಿಂಟ್ ಆಗಬೇಕು. ವಿತ್ ಇನ್ ಕೋರ್ಸ್ ಅಲ್ಲಿ A ಅಂತ ಪ್ರಿಂಟ್ ಮಾಡಿದ್ದೀನಿ, ಅದರ್ವೈಸ್ ಕಾಮ. ಮತ್ತೊಮ್ಮೆ ಲಾಜಿಕಲ್ ಟೆಸ್ಟ್ ಮಾಡಬೇಕು, 80% ಗಿಂತ ಹೆಚ್ಚಿಲ್ಲ ಅಂತಂದ್ರೆ ಈಸ್ ಇಟ್ ಗ್ರೇಟರ್ ದನ್ 70%. ಇಫ್ N5 ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 70%, ಈಸ್ ಇಟ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 70%, ದೆನ್
plus, then P plus, otherwise if N5 is greater than or equal to 60%, it is greater, if it is greater than equal to 60%, then kodbekagiruvanta grade B, otherwise 60% idanu hechilla antandre innomme test madbeku. If N5 is greater than or equal to 50%, then grade C plus, otherwise C 50% ಇದನ್ನು ಹೆಚ್ಚಿಲ್ಲ ಅಂತಂದ್ರೆ ಇನ್ನೊಂದು ಟೆಸ್ಟ್ ಮಾಡಬೇಕು. ಇಫ್ ಎನ್ ಫೈವ್ ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 35%, 35% ಇಂತ ಹೆಚ್ಚಾಗಿದ್ರೆ ಸಿ ಗ್ರೇಡ್, ಡಬಲ್ ಕೋರ್ಸ್ ಅಲ್ಲಿ ಕ್ಯಾಪಿಟಲ್ ಸಿ ಅಂತ ಟೈಪ್ ಮಾಡಿದ್ದೀನಿ, ಸಿ ಗ್ರೇಡ್. ಅದರ್ವೈಸ್ 35% ಗಿಂತನೂ ಕಡಿಮೆ ಇದ್ರೆ ನಾವು ಅದನ್ನ ಫೇಲ್ ಅಂತ ತಿಳ್ಕೊಳ್ಳೋಣ, ಇನ್ ಕೋರ್ಸ್ ಎಫ್ ಎ ಐ ಎಲ್, ಫೇಲ್. ಈಗ ನೋಡಿ ನಾವು ಎಷ್ಟು ಇಫ್ ಗಳನ್ನ ಬಳಸಿದೀವಿ ನೋಡೋಣ. 1, 2, 3, 4, 5, 6 ಇಫ್ ಗಳನ್ನ ಬಳಸಿದೀವಿ. ಹಾಗೆ ಪ್ರತಿಯೊಂದು ಇಫ್ಗೂ ಒಂದೊಂದು ಬ್ರಾಕೆಟ್ ಓಪನ್ ಮಾಡೋದ್ರಿಂದ ಒಟ್ಟಾರೆ 6 ಬ್ರಾಕೆಟ್ ಗಳನ್ನ ನಾವು ಇಲ್ಲಿ ಕ್ಲೋಸ್ ಮಾಡಬೇಕಾಗುತ್ತೆ. 1, 2, 3, 4, 5, 6 ಆರು ಬ್ರಾಕೆಟ್ ಕ್ಲೋಸ್ ಮಾಡಿದೀನಿ. ಈಗ ಎಂಟರ್ ಪ್ರೆಸ್ ಮಾಡಿದ್ರೆ ನಮಗೆ ಮೊದಲನೇ ಹುಡುಗನಿಗೆ ಗ್ರೇಡ್ ಎ ಪ್ಲಸ್ ಅಂತ ಬಂತು. 91% ಆದ್ರಿಂದ 90% ಹೆಚ್ಚಾಗಿರೋದ್ರಿಂದ ಎ ಪ್ಲಸ್ ಗ್ರೇಡ್ ಅಂತ ಬಂದಿದೆ. ಇದನ್ನು ನಾವು ಎಕ್ಸ್ಟೆಂಡ್ ಮಾಡೋಣ, ಎಲ್ಲ ಸೆಲ್ಗಳಿಗೂ ಫಾರ್ಮುಲಾವನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಸೆಲ್ಗಳು ಕೂಡ ರೇಂಜ್ ಕಂಡೀಷನ್ ಸೆಲ್ಗಳು ಕೂಡ ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗುತ್ತೆ. ಈಗ ನೋಡಿ ಇಲ್ಲಿ ನಾವು ಚೆಕ್ ಮಾಡಿರುವಂಥದ್ದು ಎನ್ ಫೈವ್ ಅನ್ನ, ಸೆಲ್ ಎನ್ ಫೈವ್ ಕೊನೆಯಲ್ಲಿ ಫಾರ್ಮುಲಾದಲ್ಲಿ ಏನು ಚೆಕ್ ಆಗಿರೋದು ಎನ್ 14. ಹಾಗಾಗಿ ನಾವು ಏನು ರೆಫರೆನ್ಸ್ ಕೊಟ್ಟಿರ್ತೀವಿ ಅದು ಕೂಡ ಡ್ರ್ಯಾಗ್ ಮಾಡಿದಾಗ ಅಕಾರ್ಡಿಂಗ್ ಟು ಚೇಂಜ್ ಆಗಿರುತ್ತೆ. ಈಗ ಎ ಪ್ಲಸ್, ಬಿ ಪ್ಲಸ್, ಬಿ ಫೇಲ್, ಸಿ, ಹೀಗೆ ಗ್ರೇಡ್ ಬಂದಿದೆ. ಈಗ ನಾವು ಇಫನ್ನು ಬಳಸಿ ಪರ್ಸೆಂಟೇಜ್ ಅನ್ನು ಆಧಾರವಾಗಿಟ್ಕೊಂಡು ಗ್ರೇಡ್ಗಳನ್ನು ಕೊಡಬಹುದು. ಅದರ ಬದಲಿಗೆ ನಾವು ಬೇಕಾದರೆ ಟೋಟಲ್ ಮಾರ್ಕ್ಸ್ ಅನ್ನು ಕೂಡ ಆಧಾರವಾಗಿಟ್ಕೊಂಡು ಕೊಡಬಹುದು. ಆಗ ಇಲ್ಲಿ ಸೆಲ್ಲು ಎನ್ ಫೈವ್ ಬದಲಿಗೆ ಎಂ ಫೈವ್ ಆಗ್ತಿತ್ತು. ಎಂ ಫೈವ್ ಅನ್ನು ಇಟ್ಕೊಂಡು ನಾವು ಕೂಡ ಪರ್ಸೆಂಟೇಜ್ ಆಧಾರವಾಗಿ ಟೋಟಲ್ ಆಧಾರವಾಗಿಟ್ಕೊಂಡು ನಾವು ಕೂಡ ಗ್ರೇಡ್ಗಳನ್ನು ಕೊಡಬಹುದು. ಆದರೆ ಇದು ನಾವು ಗ್ರೇಡ್ ಕೊಡೋಕ್ಕೆ ಬಳಸುವಂಥ ಒಂದು ಇಫ್ ಫಾರ್ಮುಲಾ ಆಗಿದೆ. ಇಫ್ ಮಲ್ಟಿಪಲ್ ಇಫ್ಗಳನ್ನು ಬಳಸಿ ಮಾಡುವಂಥದ್ದು. ಆದರೆ ಇಲ್ಲಿ ನೀವು ಒಂದನ್ನು ಗಮನಿಸ್ಬೋದು, ಈಗಾಗಲೇ ಗಮನಿಸಿರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ, ಕೆಲವು ವಿದ್ಯಾರ್ಥಿಗಳು ಪ್ರತಿ ಇಂಡಿವಿಜುವಲ್ ಸಬ್ಜೆಕ್ಟ್ನಲ್ಲಿ ಗಳಿಸಬೇಕಾದ ಕನಿಷ್ಠ ಅಂಕವನ್ನು ಗಳಿಸಿಲ್ಲ. ಉದಾಹರಣೆಗೆ ಚಂದ್ರಶೇಖರ್ ವಿದ್ಯಾರ್ಥಿ ಕನ್ನಡದಲ್ಲಿ 25 ಮಾರ್ಕ್ಸನ್ನು ತಗೊಂಡಿದ್ದಾರೆ. ಅದು ಕನಿಷ್ಠ 44 ಅಂಕಗಳು ಗಳಿಸಬೇಕಾಗಿತ್ತು, 35% ಆಗಿ 44 ಅಂಕಗಳನ್ನು ಗಳಿಸಬೇಕಾಗಿತ್ತು, ಅದಕ್ಕಿಂತ ಕಡಿಮೆ ಬಂದಿದೆ. ಹಾಗಾಗಿ ಈ ವಿದ್ಯಾರ್ಥಿ ಕೂಡ ಸಿ ಗ್ರೇಡನ್ನು ತಗೊಂಡಿದ್ದಾರೆ. ಇದು ನಾವು ಕೊಟ್ಟಿರುವಂಥ ಗ್ರೇಡು ಬರೀ ಪರ್ಸೆಂಟೇಜ್ ಆಧಾರವಾಗಿ ಇಫ್ ಕಂಡೀಷನ್ ಅನ್ನು ಬಳಸಿಕೊಟ್ಟಿದ್ದೀವಿ. ಆದರೆ ಪ್ರತಿ ಸಬ್ಜೆಕ್ಟ್ನಲ್ಲೂ ಮಿನಿಮಮ್ ಗಳಿಸಬೇಕಾದ ಅಂಕವನ್ನು ಗಳಿಸಿ ನಂತರ ಗ್ರೇಡ್ಗಳನ್ನು ತಗೊಂಡಿದ್ದಾನೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ಕನ್ನಡದಲ್ಲಿ ಪಾಸ್ ಆಗಿದ್ದಾನ, ಇಂಗ್ಲೀಷಲ್ಲಿ ಪಾಸ್ ಆಗಿದ್ದಾನ, ಹಿಂದಿಯಲ್ಲಿ ಪಾಸ್ ಆಗಿದ್ದಾನ ಅಂತ ಚೆಕ್ ಮಾಡಿ ನಂತರ ಓವರ್ಆಲ್ ಪರ್ಸೆಂಟೇಜಲ್ಲಿ ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ದಾನೆ ಅಂತ ಅನ್ನೋದ್ರ ಮೇಲೆ ನಾವು ಗ್ರೇಡನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಈ ಕಂಡೀಷನ್ ನಾವು ಇನ್ನೂ ಇಂಪ್ರೂವ್ ಮಾಡಬೇಕಾಗುತ್ತೆ. ಆ ಇನ್ನೂ ಇಂಪ್ರೂವ್ ಮಾಡುವಂಥ ಇಫ್ ಕಂಡೀಷನನ್ನು ನಾವು ರಿಫ್ರೆಶರ್ ಕ್ಲಾಸಲ್ಲಿ ನೋಡೋಣ. ಈಗ ನಾವು ಸಿಂಪಲ್ ಆಗಿ ಇಫನ್ನು ಬಳಸಿ ನಮ್ಮ ಸಿ ಸಿ ರೆಕಾರ್ಡ್ಸ್ಗಾಗ್ಬೋದು ಅಥವಾ ಎಸ್ ಎ ಒನ್, ಎಫ್ ಎ ಒನ್ ಹೀಗೆ ನಮ್ಮ ತರಗತಿಯ ದಾಖಲಾತಿಗಳಿಗೆ ಸಿಂಪಲ್ ಆಗಿ ಗ್ರೇಡನ್ನು ಹೇಗೆ ನಾವು ಎಕ್ಸೆಲ್ ಸ್ಪ್ರೆಡ್ಶೀಟನ್ನು ಉಪಯೋಗಿಸಿ ಬಳಸ್ಬೋದು. ಸ್ಪ್ರೆಡ್ಶೀಟ್ಗಳಲ್ಲಿ ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಎಕ್ಸೆಲ್ ಮತ್ತು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಹೀಗೆ ಹಲವಾರು ರೀತಿಯ ಸ್ಪ್ರೆಡ್ಶೀಟ್ಗಳನ್ನು ಬಳಸಿ ನಾವು ಮಾಡ್ಬೋದು. ಈಗ ನೋಡಿ ಇದೇ ಫಾರ್ಮುಲಾವನ್ನು ನಾನು ಇಲ್ಲಿ ಓವರ್ಆಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ ಗ್ರೇಡ್ ಅಲ್ಲಿಗೂ ಕೂಡ ಕಾಪಿ ಮಾಡ್ತೀನಿ. ಆದರೆ ನಾನು ಈಗಾಗಲೇ ಹೇಳಿದಂಗೆ ಫಾರ್ಮುಲಾ ಮಾತ್ರ ಕಾಪಿ ಮಾಡಬೇಕು ಅಂತಿದ್ರೆ ನಾವು ಕಾಪಿ ತಗೊಂಡು ಇಲ್ಲಿ ಪೇಸ್ಟ್ ಸ್ಪೆಷಲ್ ಅಂತ ಹೋದರೆ ನಮಗಲ್ಲಿ ಟೆಕ್ಸ್ಟು, ನಂಬರ್ಸು, ಡೇಟು ಎಲ್ಲ ಚೆಕ್ ಆಗಿರುತ್ತೆ.
ಅದನ್ನು ಅನ್ಚೆಕ್ ಮಾಡಿ ಜಸ್ಟ್ ಫಾರ್ಮುಲಾಸ್ ಅಂತ ಇದೆಯಲ್ಲ ಅದನ್ನೊಂದನ್ನು ಚೆಕ್ ಮಾಡಿ ನೀವು ಓಕೆ ಪ್ರೆಸ್ ಮಾಡಿದ್ರೆ ಈ ಫಾರ್ಮುಲಾ ಕಾಪಿ ಆಗುತ್ತೆ. ಆದರೆ ಆ ಸೆಲ್ಲಿಗೆ ನಾವು ಕೊಟ್ಟಂತಹ ಫಾರ್ಮ್ಯಾಟಿಂಗು ಹಾಗೆ ಉಳ್ಕೊಂಡಿರುತ್ತೆ. ಈಗ ಓವರ್ಆಲ್ ಅತಿ ಹೆಚ್ಚಿನ ಗ್ರೇಡ್ ಅಂತಂದ್ರೆ ಎ ಪ್ಲಸ್, ಎ ಪ್ಲಸ್ ಅನ್ನ ಅತಿ ಹೆಚ್ಚಿನ ಗ್ರೇಡ್ ಅಂತ ಇಟ್ಕೊಂಡು ಇದೀವಿ. 100% ಅಂದ್ರೆ ಎ ಪ್ಲಸ್ ಗೆ ಬಂದಿದೆ. ಈ ಚೆಕ್ ಆಗಿರುವಂತದ್ದು ಎನ್ ಫೋರ್ ಸೆಲ್ ಆಗಿದೆ. ಹೀಗೆ ನಾವು ಇಫ್ ಕಂಡೀಷನ್ ಅನ್ನ ಬಳಸಿ ನಮ್ಮ ದಾಖಲಾತಿಗಳಿಗೆ ಸ್ಟೂಡೆಂಟ್ಸ್ ದಾಖಲಾತಿಗಳಿಗಾಗಿ ಸ್ಟೂಡೆಂಟ್ಸ್ಗೆ ಗ್ರೇಡ್ ಅನ್ನ ಕೊಡುವುದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ.